ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ವಾಲ್ಯೂಮ್ ಸ್ಟಡಿ 3, ನಿನ್ನ ರಾಜ್ಯವು ಬರಲಿ, ಅಧ್ಯಾಯ 4, ಪವಿತ್ರಾಲಯದ ಶುದ್ಧೀಕರಣ, ಪುಟ 62. ಇದುವರೆಗೆ ಅಭೂತಪೂರ್ವವಾಗಿತ್ತು ಮತ್ತು ಅವಶ್ಯವಾಗಿ ಶುದ್ಧೀಕರಣ ಕಾರ್ಯದ ಭಾಗವಾಗಿತ್ತು. ಆದರೆ ಆದಿ ಸಭೆಯ ನಿರಾಡಂಬರತೆ ಮತ್ತು ಸಮರ್ಪಕತೆಯ ಕಡೆಗೆ ಹೋಗುವ ಬದಲು ವೆಸ್ಲಿಯವರೂ ಸಹ ಶುದ್ಧೀಕರಣ ಮತ್ತು ಸುಧಾರಣಾ ಕಾರ್ಯವು ಮುಕ್ತಾಯಗೊಂಡಿತೆಂದು ತೀರ್ಮಾನಿಸಿದರು. ಅಲ್ಲದೆ ಇತರರೊಂದಿಗೆ ಮೆಥೋಡಿಸಂ ಅನ್ನು ಸಂಘಟಿಸಲು ಮತ್ತು ಆ ರೀತಿಯಾಗಿ ಮೆಥೋಡಿಸಂನ ವಿಶ್ವಾಸ ಸೂತ್ರ ಮಾನದಂಡದೊಡನೆ ನೆಡಲು ಮುಂದುವರೆದರು. ಇದು ಪರಿಣಾಮಕಾರಿಯಾಗಿ ಮುಂದಿನ ಪ್ರಗತಿ ಮತ್ತು ಶುದ್ಧೀಕರಣವನ್ನು ಕುಂಠಿತಗೊಳಿಸಿತು. ಏಕತಾವಾದ ಮತ್ತು ಸಾರ್ವತ್ರಿಕತೆ ಇವುಗಳು ಸಕಾರಗೊಳಿಸುವ ದೋಷವಾಗಿದ್ದರೂ ಅವುಗಳ ಮೂಲಕ ಅಪವಿತ್ರವಾದ ದೋಷಗಳನ್ನು ಹೊರಹಾಕುವ ಪ್ರಯತ್ನ ನಡೆಸಲಾಯಿತು. ಬಹುಶಃ ಇದು ಬೇರೆಯವುಗಳಂತೆಯೇ ಸರಿಸಮಾನವಾಗಿ ಸಫಲವೂ ಮತ್ತು ಅಸಫಲವೂ ಆಗಿತ್ತು. ಬ್ಯಾಪ್ಟಿಸ್ಟ್ಸ್ ಎಂದು ಕರೆಸಿಕೊಳ್ಳುವವರು ಪೋಪ್ನ ಅಧಿಕಾರವು ದೀಕ್ಷಾಸ್ನಾನದ ಬಗ್ಗೆ ಪರಿಚಯಿಸಿದ್ದ ಮತ್ತೊಂದು ತಪ್ಪನ್ನು ಹೊರಹಾಕುವುದರ ಮೂಲಕ, ಅಂದರೆ ಇನ್ನೂ ವಿಶ್ವಾಸಕ್ಕೆ ಬರದೇ ಇರುವ ಚಿಕ್ಕ ಮಗುವಿನ ಮೇಲೆ ನೀರನ್ನು ಚಿಮುಕಿಸುವುದು ದೀಕ್ಷಾಸ್ನಾನವಾಗುತ್ತದೆ ಎಂಬುದನ್ನು ನಿರಾಕರಿಸಿ ಅದು ಯಾವುದೇ ರೀತಿಯಲ್ಲಿ ಕ್ರಿಸ್ತನ ಸಿದ್ಧಾಂತವನ್ನು ಸಾಂಕೇತಿಸುವುದಿಲ್ಲ ಎಂದು ಹೇಳುವುದರ ಮೂಲಕ ಪವಿತ್ರಾಲಯವನ್ನು ಶುದ್ಧೀಕರಿಸುವ ಮತ್ತೊಂದು ಪ್ರಯತ್ನವನ್ನು ಪ್ರತಿನಿಧಿಸುತ್ತಾರೆ. ಆದಾಗ್ಯೂ ಸರಿಯಾದ ಬಾಹ್ಯರೂಪ ಅಥವಾ ಸಾಂಕೇತಿಕ ಬಗ್ಗೆ ಬೋಧಿಸುವುದಕ್ಕೆ ಬಿಟ್ಟರೆ ಅದರಿಂದಾಚೆ ಬ್ಯಾಪ್ಟಿಸ್ಟರು ಸ್ವಲ್ಪ ಪ್ರಗತಿ ಸಾಧಿಸಿದ್ದಾರೆ. ಈಗ ಅನೇಕ ವೇಳೆ ಇತರರೊಂದಿಗೆ ಸೇರಿ ಯಾವುದೇ ಮುಂದಿನ ಶುದ್ಧೀಕರಣವನ್ನು ವಿರೋಧಿಸುವವರು ಮತ್ತು ಆಚರಣೆ ಮಾಡುವವರು ಆಗಿ ಕಂಡುಬರುತ್ತಾರೆ. ನಂತರದಲ್ಲಿ ಮತ್ತೊಂದು ಸುಧಾರಣೆಯು ಕ್ರಿಸ್ತನ ಸಭೆ ಅಥವಾ ಡಿಸೈಪಲ್ಸ್ ಎಂಬ ಹೆಸರಿನಲ್ಲಿ ಕಂಡುಬರುತ್ತದೆ. ಈ ಪಂಥವನ್ನು 1827 ಅಲೆಕ್ಸಾಂಡರ್ ಕ್ಯಾಂಪ್ಬೆಲ್ ಎಂಬಾತನು ಪ್ರಾರಂಭಿಸಿದನು. ಅವರು ತಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ಪ್ರತಿಪಾದಿಸಿ ಸುಧಾರಣೆಯು ಸಭೆಯ ಸರ್ಕಾರದಲ್ಲಿ ಅಪೋಸ್ತಲಿಕ ನಿರಾಡಂಬರತೆ ಸತ್ಯವೇದವು ಮಾತ್ರವೇ ವಿಶ್ವಾಸ ಸೂತ್ರ, ಕ್ರಿಸ್ತನ ಕೈ ಕೆಳಗೆ ಎಲ್ಲ ಸದಸ್ಯರು ಸಮಾನರು ಮತ್ತು ಆತನೇ ಅವರ ಶಿರಸ್ಸು ಎಂಬುದು ಆದುದರಿಂದ ರೆವರೆಂಡ್ ಡಾಕ್ಟರ್ ಆಫ್ ಡಿವೈನಿಟಿ ಮುಂತಾದ ಧರ್ಮೋಪದೇಶಕರ ಬಿರುದುಗಳೆಲ್ಲವೂ ರೋಮ್ನಲ್ಲಿ ಮತ್ತು ಕ್ರಿಸ್ತನ ಉತ್ಸಾಹಕ್ಕೆ ಮತ್ತು ಶುದ್ಧ ಕ್ರೈಸ್ತತ್ವಕ್ಕೆ ವಿರೋಧತ್ವವಾದದ್ದು ಎಂದು ರದ್ದುಪಡಿಸುವಂತೆ ಅದು ನೀವೆಲ್ಲರೂ ಸಹೋದರರು ಮತ್ತು ಒಬ್ಬನು ಮಾತ್ರವೇ ನಮ್ಮ ಒಡೆಯನು ಎಂದು ಹೇಳುತ್ತಾರೆ. ಅದರ ವಿನ್ಯಾಸ ಮತ್ತು ಶುದ್ಧೀಕರಣವು ಇದುವರೆಗೆ ನಡೆದಂತೆ ಒಳ್ಳೆಯದಾಗಿತ್ತು. ಎಲ್ಲ ಪಂಗಡಗಳ ಕೆಲವರ ಮನಸ್ಸಿನಲ್ಲಿ ಇದು ಬಿಡುಗಡೆ ನೀಡಿ ಫಲದಾಯಕವಾಯಿತು. ಆದರೆ ಈ ಪಂಗಡಗಳು ಬೇರೆಯವುಗಳಂತೆ ಮುಂದಿನ ಪ್ರಗತಿಯ ಪ್ರಯತ್ನವನ್ನು ಮಾಡದೇ ಹೋಯಿತು ಮತ್ತು ಅದರ ಸುಧಾರಣಾ ಉತ್ಸಾಹವು ಆಗಲೇ ಸತ್ತು ಹೋಗಿತ್ತು. ಅಲ್ಲದೆ ಸತ್ಯವೇದವು ಮಾತ್ರವೇ ವಿಶ್ವಾಸ ಸೂತ್ರ ಎಂದು ಹೇಳುತ್ತಾ ಅದು ಹಳೆಯ ಜಾಡಿನಲ್ಲಿ ಸ್ಥಗಿತಗೊಂಡಿತು ಮತ್ತು ಯಾವುದೇ ಪ್ರಗತಿ ಇಲ್ಲದೆ ಅಲ್ಲಿ ಅದು ಸತ್ತಿತ್ತು. ಸೂತ್ರಗಳಿಂದ ಮತ್ತು ಮಾನವ ಸಂಪ್ರದಾಯಗಳ ಸಂಕೋಲೆಗಳಿಂದ ಬಿಡುಗಡೆಯನ್ನು ಕೇಳಿ ಅದು ಈ ಬಿಡುಗಡೆಯನ್ನು ಉಪಯೋಗಿಸಿಕೊಳ್ಳುವಲ್ಲಿ ಸೋತು ಹೋಗಿದೆ. ಆ ಕಾರಣ ನಿಜವಾಗಿಯೂ ಆತ್ಮದಿಂದ ಬಂಧಿಸಲ್ಪಟ್ಟಿದೆ. ಪರಿಣಾಮವಾಗಿ ಕೃಪೆಯಲ್ಲಿ ಜ್ಞಾನದಲ್ಲಿ ಬೆಳೆಯಲು ವಿಫಲವಾಗಿದೆ
ಯಾವುದೇ ಬದಲಾವಣೆಯ ಸೂತ್ರಗಳಿಂದ ಬಂಧಿಸಲ್ಪಟ್ಟಿದ್ದರೂ ಸಂಪ್ರದಾಯಗಳ ಬಗ್ಗೆ, ಜನರ ಬಗ್ಗೆ ಅದಕ್ಕಿರುವ ಗೌರವದ ಕಾರಣ ಮತ್ತು ಸ್ವಯಂ ಆತ್ಮಸಂತೃಪ್ತಿಯ ನಿಮಿತ್ತ ಅದು ಬೇಗನೆ ಉಭಯ ಸಂಕಟಕ್ಕೆ ಸಿಲುಕಿ ಪವಿತ್ರಾಲಯ ಶುದ್ಧೀಕರಣದ ಮುಂದಿನ ಪ್ರಗತಿಯಿಂದ ನಿದ್ರೆಗೆ ಜಾರಿದೆ ಮತ್ತು ಅದು ಹಿಂದೆ ಇದ್ದ ಸ್ಥಾನಕ್ಕಿಂತ ಹಿಮ್ಮುಖವಾಗಿದೆ. ನಾವು ಕೆಲವೇ ಸುಧಾರಕರುಗಳು ಮತ್ತು ಸುಧಾರಣಾ ಚಳುವಳಿಗಳ ಬಗ್ಗೆ ಹೇಳುವಾಗ ಇತರರನ್ನು ತಿರಸ್ಕರಿಸುತ್ತಿದ್ದೇವೆ ಅಥವಾ ನಿರ್ಲಕ್ಷಿಸುತ್ತಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳಬಾರದು. ಅದರಿಂದ ದೂರವಿರೋಣ. ಸುಧಾರಣೆಯು ಪ್ರಚಲಿತದಲ್ಲಿದೆ ಹಾಗೂ ನಿಜವಾದದ್ದು ಮತ್ತು ನಿಷ್ಠಾವಂತ ಕ್ರೈಸ್ತರು ಶುದ್ಧೀಕರಣ ಕಾರ್ಯದಲ್ಲಿ ತಮ್ಮ ಪಾಲನ್ನು ಹೊಂದಿದ್ದಾರೆ. ಮುಂಚಿನ ತರಬೇತಿಯಿಂದ ದುರಾಗ್ರಹ ಪೀಡಿತರಾಗಿ ಮತ್ತು ಗಟ್ಟಿಯಾದ ಧ್ವನಿಯಿಂದ ಮತ್ತು ಕೊಚ್ಚಿಕೊಳ್ಳುವ ತಪ್ಪಾದ ಹೇಳಿಕೆಗಳಿಗೆ ಬೆರಗಾಗಿ ಕೆಲವರು ಮಾತ್ರವೇ ಅದರಲ್ಲಿದ್ದ ಅಪಾರವಾದ ತಪ್ಪುಗಳನ್ನು ನೋಡಬಲ್ಲವರಾಗಿದ್ದರು. ಅಲ್ಲಿಂದ ಮುಂದಕ್ಕೆ ಅದರ ಪರಿಣಾಮವಾಗಿ ಶುದ್ಧೀಕರಣದಲ್ಲಿ ಮುಂದುವರಿಯುವ ಅಗತ್ಯತೆಗಳನ್ನು ಕಾಣಬಹುದು. ಇವುಗಳು ನಮ್ಮ ವಿರೋಧಿಯಾದ ಸೈತಾನನ ಅನುಕೂಲತೆಯಾಗಿದ್ದು ಆತನು ಭಕ್ತರನ್ನು ಬಂಧಿಸುವುದಕ್ಕೂ ಮತ್ತು ಶುದ್ಧೀಕರಣ ಕಾರ್ಯಕ್ಕೆ ಅಡ್ಡಿಪಡಿಸುವುದಕ್ಕೂ ತಡೆ ಮಾಡುವುದಿಲ್ಲ ಎಂಬುವಂಥದ್ದೇ.